ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾಮಧೇನು ಕಿಚನ್ಸ್ ಆ್ಯಂಡ್ ಕ್ರಿಯೇಷನ್ಸ್. ನೀವು ದೇವರ ಮನೆಯನ್ನು ಕ್ಲೀನ್ ಮಾಡಬೇಕಾದ್ರೆ ಈ ಸಿಂಪಲ್ ಟಿಪ್ಸ್ನ ಟ್ರೈ ಮಾಡಿ, ತುಂಬ ಈಸಿಯಾಗಿ ದೇವರ ಮನೆಯನ್ನು ಕ್ಲೀನ್ ಮಾಡ್ಕೋಬಹುದು. ನಿಮಗೆಲ್ಲ ಖಂಡಿತ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ. ಬನ್ನಿ, ಆಗಿದ್ದರೆ ಈ ರೀತಿ ಸಿಂಪಲ್ಲಾಗಿ ದೇವ್ರ ಮನೆಯನ್ನು ಯಾವ ರೀತಿ ಕ್ಲೀನ್ ಮಾಡೋದಂತ ನೋಡೋಣ. ನೋಡಿ, ಮೊದಲು ಒಂದು ಚಿಕ್ಕ ಟಬ್ಬಲ್ಗೆ ನಾನು ದೇವ್ರ ಮನೆ ಒರೆಸೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ತೊಗೊಂಡು ಅದರಲ್ಲಿಗೆ ಒಂದು ಅರ್ಧ ಕ್ಯಾಪ್ ಅಷ್ಟು ವಿನೆಗರ್ನ ಯೂಸ್ ಆ್ಯಡ್ ಮಾಡಿದ್ದೀನಿ. ಸೊ ನೀವು ಮನೆಯಲ್ಲಿ ಅಡುಗೆಗೆಲ್ಲ ಯೂಸ್ ಮಾಡ್ತಿರಲ್ಲ ಅದೇ ವಿನೆಗರ್ನ ಸೇರಿಸ್ಕೋಬಹುದು. ನಂತರ ಒಂದು ಚಿಟಿಕೆಯಷ್ಟು ಅರಶಿನ ಹಾಕ್ಕೊಂಡೆ. ಅದಕ್ಕೆ ಸ್ವಲ್ಪ ಪಚ್ಚ ಕರ್ಪೂರ ಸಿಗುತ್ತೆ ಅಲ್ಲ ನಿಮಗೆ ಗಂದಿಗೆ ಅಂಗಡಿಯಲ್ಲೆಲ್ಲ, ಕರ್ಪೂರ ಸಿಗೋ ಕಡೆನೇ ಸಿಗುತ್ತೆ. ಆ ಪಚ್ಚ ಕರ್ಪೂರನ ಈ ರೀತಿ ಪುಡಿ ಮಾಡಿ ಸೇರಿಸಿದೆ. ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ, ನಾವು ಮನೆಯಲ್ಲೇ ಯೂಸ್ ಮಾಡ್ತೀವಲ್ಲ ಆ ರೀತಿ ಅಡುಗೆ ಸೋಡಾನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸೇರಿಸಿದೆ. ನಂತರ ನೋಡಿ, ವಿಮ್ ಜೆಲ್ ಬರುತ್ತಲ್ಲ ಅದು ಒಂದು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸೇರಿಸಿ ಈ ರೀತಿ ಒಂದು ಒಳ್ಳೆ ಕಾಟನ್ ಬಟ್ಟೆ ತಗೊಳ್ಳಿ. ಇಲ್ಲಾಂದರೆ ನಿಮ್ಗೆ ಈ ರೀತಿ ದೇವ್ರ ಮನೆಗೆ ಯೂಸ್ ಮಾಡೋ ಬಟ್ಟೆಗಳು ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಸಪ್ರೇಟ್ ಇಟ್ಕೊಳ್ಳೋದು ಚೆನ್ನಾಗಿರುತ್ತೆ ನಮಗೆ ಈ ಬಟ್ಟೆಗಳು, ಬರೀ ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಬಟ್ಟೆ ತಗೊಂಡು ಅದರಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಈ ರೀತಿ ಈಸಿಯಾಗಿ ಇದನ್ನು ನಾವು ಕ್ಲೀನ್ ಮಾಡ್ಕೋಬಹುದು. ಎಷ್ಟೇ ದೇವ್ರ ಮನೆಯಲ್ಲಿ ಕರ್ಪೂರದ ಕಪ್ಪುದು ಅದೆಲ್ಲ ಇದ್ರೂ, ಎಷ್ಟೇ ಜಿಡ್ಡು ಆ ಥರ ಏನೇ ಇದ್ರೂ, ನೀವು ಒಂದು ಸತಿ ಈ ರೀತಿ ಕ್ಲೀನ್ ಮಾಡ್ಕೊಂಡ ತಕ್ಷಣ ದೇವ್ರ ಮನೆ ಫುಲ್ ಶೈನಿಂಗ್ ಬರುತ್ತೆ. ಅಷ್ಟು ಸಿಂಪಲ್ಲಾಗಿರುತ್ತೆ, ನಮಗೆ ಕೈಯಲ್ಲಿ ಜಾಸ್ತಿ ಪ್ರೆಸರ್ ಕೊಟ್ಟು ಒರೆಸೋ ಅವಶ್ಯಕತೆಯೂ ಇಲ್ಲ. ತುಂಬ ಸಿಂಪಲ್ಲಾಗಿ ಕ್ಲೀನ್ ಮಾಡ್ಕೋಬಹುದು. ಎರಡು ಸತಿ ಮೂರು ಸತಿ ನೀರನ್ನು ಬದಲಾಯಿಸ್ಕೊಂಡು ಪದೇ ಪದೇ ಒರೆಸ್ಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ಒಂದು ಸತಿ ಸ್ವಲ್ಪ ನೀರನ್ನು ಜಾಸ್ತಿ ತಗೊಂಡು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡೋದೆಲ್ಲ. ಸೊ ಈ ಸಿಂಪಲ್ ಟಿಪ್ಸಿಂದ ನಾವು ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಒಂದೇ ಸತಿ, ಸೊ ಅದನ್ನು ಡಿಪ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಫುಲ್ ಶೈನಿಂಗ್ ಬರುತ್ತೆ ದೇವ್ರ ಮನೆ. ಅದು ಎಷ್ಟೇ ಜಿಡ್ಡೆಲ್ಲ ಇದ್ರೂ ನೀವು ಸಿಂಪಲ್ ಆ್ಯಂಡ್ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಸೊ ನೀವು ನೋಡ್ತಾ ಇರಬಹುದು ನಾನು ಇವಾಗ ಒರೆಸಿದ್ದಾಗಿದ ಮೇಲೆ ದೇವ್ರ ಮನೆ ಎಷ್ಟು ಶೈನಿಂಗ್ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಿಮಗೆ ನೋಡ್ತಿದ್ದೀರಲ್ವ. ಈ ಸಿಂಪಲ್ ಟಿಪ್ಸು ಖಂಡಿತ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ. ಖಂಡಿತ ನೆಕ್ಸ್ಟ್ ಟೈಮ್ ದೇವ್ರ ಮನೆಯನ್ನು ಕ್ಲೀನ್ ಮಾಡಬೇಕಾದ್ರೆ ನೀವು ಈ ಸಿಂಪಲ್ ಟಿಪ್ಸನ್ನು ಟ್ರೈ ಮಾಡಿ. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.